ಹೃದಯಕ್ಕೆ ತುಂಬಾ ಸಂತೋಷ ಆದಾಗ ಅದು ನಿಂತು ಹೋಗುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಅವಳು ಸತ್ತಿದ್ದಾಳೆ ಅಂತ ನಾನು ಅವತ್ತು ನಂಬಿಲ್ಲ, ಇವತ್ತು ನಂಬಲ್ಲ. ನನಗೆ ನೆನಪಿರೋದು ಅವಳ ನಗು ಮಾತ್ರ. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿರೋದು ಬಹಳ ನೋವನ್ನುಂಟು ಮಾಡೋ ಸಂಗತಿ. ಅವರು ದೈಹಿಕವಾಗಿ ನಮ್ಮಿಂದ ದೂರವಾದರೂ ನಮ್ಮ ಮನದಲ್ಲಿ ಸದಾ ಅಜರಾಮರವಾಗಿರ್ತಾರೆ. ಅವರ ನಿಷ್ಕಲ್ಮಶ ನಗು ನಮ್ಮನ್ನು ಯಾವಾಗಲೂ ಕಾಡುತ್ತೆ. ಅವರು ಕೇವಲ ಉತ್ತಮ ನಟರಷ್ಟೇ ಅಲ್ಲದೆ ಒಬ್ಬ ಒಳ್ಳೆಯ ವ್ಯಕ್ತಿ, ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದವರು. ಅವರು ಮಾಡಿರುವ ಮಹತ್ತರವಾದ ಕಾರ್ಯ ಹಾಗೂ ಸಿನಿಮಾಗಳ ಮೂಲಕ ಸದಾ ಜೀವಂತವಾಗಿರ್ತಾರೆ. ಕನ್ನಡಕ್ಕೆ ಅನೇಕ ಮರೆಯಲಾಗದ ಸಿನಿಮಾಗಳನ್ನು ಅಪ್ಪುರವರು ನೀಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಒಳ್ಳೆಯ ಸಿನಿಮಾಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದಿಡುವ ಒಂದು ಸಣ್ಣ ಪ್ರಯತ್ನ. ಬನ್ನಿ, ಅವರ ನೆನಪಲ್ಲೇ ವಿಡಿಯೋ ಶುರು ಮಾಡೋಣ. ನಂಬರ್ 1, ಅಪ್ಪು. ಪುನೀತ್ ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸಿದ ಮೊದಲ ಸಿನಿಮಾ. ಈ ಸಿನಿಮಾ ಪೂರಿ ಜಗನ್ನಾಥ್ರವರ ನಿರ್ದೇಶನದಲ್ಲಿ 2002 ರಿಲೀಸ್ ಆಯಿತು. ಇದೊಂದು ಕಾಲೇಜ್ ಲವ್ ಸ್ಟೋರಿಯ ಸಿನಿಮಾ. ಈ ಸಿನಿಮಾ ಬಹಳ ಸಕ್ಸಸ್ಸನ್ನು ಕಂಡು ತೆಲುಗು, ತಮಿಳು, ಬೆಂಗಾಲಿ ಭಾಷೆಗಳಿಗೆ ರೀಮೇಕ್ ಆಯಿತು. ಹಾಗೆ ಪುನೀತ್ರವರು ಅಪ್ಪು ಅಂತಾನೇ ಜನಪ್ರಿಯರಾದರು. ನಂಬರ್ 2, ಅರಸು. ಈ ಸಿನಿಮಾ 2007 ರಿಲೀಸ್ ಆಯಿತು. ಮಹೇಶ್ ಬಾಬುರವರ ಡೈರೆಕ್ಷನ್ನಲ್ಲಿ ಬಂದ ಈ ಸಿನಿಮಾ ಬಹಳ ದೊಡ್ಡ ಸಕ್ಸಸ್ಸನ್ನು ಕಂಡಿತು. ಇದೊಂದು ರೊಮ್ಯಾಂಟಿಕ್ ಸಿನಿಮಾ, ಜೊತೆಗೆ ಒಂದೊಳ್ಳೆ ಕಥೆಯನ್ನು ಹೇಳಿದರು. ಆ ಕತೆ ಜನರಿಗೆ ಬಹಳ ಇಷ್ಟವಾಯಿತು. ಜೊತೆಗೆ ಬೆಸ್ಟ್ ಆ್ಯಕ್ಟರ್ ಅಂತ ಪುನೀತ್ರವರಿಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಬಂತು. ಬಹಳ ದೊಡ್ಡ ಯಶಸ್ಸನ್ನು ಅರಸು ಸಿನಿಮಾ ಕಂಡಿತು. ನಂಬರ್ 3, ಮಿಲನ. ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾ 2007 ಬಿಡುಗಡೆಯಾಯಿತು. ಪುನೀತ್ರವರು ಈ ಸಿನಿಮಾದಲ್ಲಿ ಆರ್ಜೆ ಆಗಿ ಕಾಣಿಸ್ಕೊಂಡಿದ್ದರು. ಒಂದು ಸಿಂಪಲ್ ಕಥೆಯಾದರೂ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾವಾಗಿ ಮೂಡಿಬಂತು. ಹಾಗೆ 500 ಹೆಚ್ಚು ದಿನ ಓಡಿ ದೊಡ್ಡ ಗೆಲುವನ್ನು ಮಿಲನ ಸಿನಿಮಾ ಕಂಡಿತು. ಜೊತೆಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಆ್ಯಕ್ಟರ್ ಅಂತ ಪುನೀತ್ ರಾಜ್ಕುಮಾರ್ ಅವರಿಗೆ ಅವಾರ್ಡ್ ಕೂಡ ಲಭಿಸಿತು. ಒಡಿಯಾ, ಬೆಂಗಾಲಿ ಭಾಷೆಗಳಿಗೆ ಸಿನಿಮಾ ರೀಮೇಕ್ ಆಯಿತು. ಯಾವತ್ತು ನೋಡಿದರೂ ಬೋರ್ ಆಗದ ಸಿನಿಮಾಗಳಲ್ಲಿ ಮಿಲನ ಕೂಡ ಒಂದು. ಹಾಡುಗಳು ಕೂಡ ಅದ್ಭುತವಾಗಿದ್ದವು. ಕಣ್ಣು ತೆರೆದು ಕಾಣುವ ಕನಸಿ ಜೀವನ, ಎಂಥ ಸಾಲುಗಳು ಅಲ್ವಾ. ನಂಬರ್ 4, ವಂಶಿ. 2008 ವಂಶಿ ಸಿನಿಮಾ ತೆರೆ ಕಾಣಿತು. ಮಿಲನ ಸಿನಿಮಾದ ಸಕ್ಸಸ್ನ ನಂತರ ಪ್ರಕಾಶ್ ಆಗಿ ಪುನೀತ್ರವರ ಕಾಂಬಿನೇಷನಲ್ಲಿ ಬಂದ ಮತ್ತೊಂದು ಸಿನಿಮಾ. ನಿರೀಕ್ಷೆಯಂತೆ ಈ ಸಿನಿಮಾ ಗೆಲುವನ್ನು ಕಾಣಿತು. ಪುನೀತ್ರವರು ತಮ್ಮ ಜಾನರ್ನಿಂದ ಹೊರಬಂದು ಬೇರೆ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಅಪ್ಪು ಹಾಗೆ ಲಕ್ಷ್ಮೀರವರ ತಾಯಿ ಮಗನ ಪಾತ್ರ ಜನರಿಗೆ ಇಷ್ಟವಾಯಿತು. ಅದೇ ರೀತಿ 12 100 ಓಡಿ ಸಿನಿಮಾ ಸೂಪರ್ ಹಿಟ್ಟಾಗಿ ಮೂಡಿಬಂತು. ನಂಬರ್ 5, ಪೃಥ್ವಿ. ಈ ಸಿನಿಮಾ 2010 ತೆರೆ ಕಾಣ್ತು. ಪುನೀತ್ರವರ ಕೆರಿಯರ್ನಲ್ಲೇ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂದರೆ ತಪ್ಪಾಗಲಾರದು. ಹಾಗೆ ಇದು ಅಂಡರ್ ರೇಟೆಡ್ ಸಿನಿಮಾ ಕೂಡ ಹೌದು. ಪೃಥ್ವಿ ಕುಮಾರ್ ಒಬ್ಬ ಪ್ರಾಮಾಣಿಕ DCA ಕತೆ, ಅದೆಷ್ಟೋ ಜನರಿಗೆ ಇನ್ಸ್ಪೈರ್ ಮಾಡಿದ ಸಿನಿಮಾ. ಜೇಕಬ್ ಬೋರ್ಗಿಸ್ ಅವರು ಈ ಸಿನಿಮಾದ ಡೈರೆಕ್ಟರ್. ಈ ಸಿನಿಮಾವನ್ನು ಆದಷ್ಟು ರಿಯಲಿಸ್ಟಿಕ್ ಆಗಿ ಕಟ್ಕೊಟ್ಟಿದ್ರು. ಹಾಗೆ ಅನೇಕರಿಗೆ ಈ ಸಿನಿಮಾ ಬಹಳ ಇಷ್ಟ ಆಯಿತು. ಅದೇ ಹೆಸರಿನಲ್ಲಿ ಮಲಯಾಳಂ ಭಾಷೆಗೆ ಕೂಡ ಪೃಥ್ವಿ ಸಿನಿಮಾ ಡಬ್ ಆಗಿ ರಿಲೀಸ್ ಆಯಿತು. ನಂಬರ್ 6, ಜಾಕಿ. ಸುಕ್ಕ ಸೂರಿಯವರ ಡೈರೆಕ್ಷನ್ನಲ್ಲಿ 2010 ರಿಲೀಸ್ ಆದ ಸಿನಿಮಾ ಜಾಕಿ. ಅಪ್ಪುರವರು ಪಕ್ಕ ಲೋಕಲಾಗಿ ಕಾಣಿಸಿಕೊಂಡ ಸಿನಿಮಾ. ಈ ಸಿನಿಮಾ ಹಾಗೆ ಅದರ ಹಾಡುಗಳು ಹುಟ್ಟುಹಾಕಿದ ಸಂಚಲನ ಅಷ್ಟಿಷ್ಟಲ್ಲ, ಪುನೀತ್ರವರಿಗೆ ಬಹುದೊಡ್ಡ ಗೆಲುವನ್ನು ಜಾಕಿ ತಂದುಕೊಡ್ತು. ಹಾಗೆ KFI ಟ್ರೆಂಡ್ ಸೆಟ್ಟರ್ ಮೂವಿಯಾಗಿ ಜಾಕಿ ಹೊರಹೊಮ್ಮಿತು. ಪಟಾಕಿ ಯಾರದೇ ಆಗಲಿ, ಹಚ್ಚೋರು ನಾವಾಗಿರಬೇಕು. ನಂಬರ್ 7, ಪರಮಾತ್ಮ. ಯೋಗರಾಜ್ ಭಟ್ ಹಾಗೂ ಪುನೀತ್ರವರ ಕಾಂಬಿನೇಷನಲ್ಲಿ ಬಂದ ಸಿನಿಮಾ. ಈ ಸಿನಿಮಾ 2011 ರಿಲೀಸ್ ಆಯಿತು. ನೋಡೋದಕ್ಕೆ ಒಂದು ನಾರ್ಮಲ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಅಂತ ಅನಿಸಿದ್ರು, ಇನ್ನೂ ಅನೇಕ ಒಳ್ಳೆಯ ವಿಷಯಗಳನ್ನು ಭಟ್ರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಈ ಸಿನಿಮಾದ ನರೇಷನ್ ಹಾಗೆ ಸ್ಟೋರಿ ಟೆಲ್ಲಿಂಗ್ ಬಹಳ ವಿಭಿನ್ನವಾಗಿದೆ, ಹಾಗೆ ಮಜಾ ಕೊಡುತ್ತೆ. ಪುನೀತ್ರವರ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ಜೊತೆಗಿರದ ಜೀವ ಎಂದಿಗೂ ಜೀವಂತ, ಈ ಸಂದರ್ಭಕ್ಕೆ ಬಹಳ ಸೂಕ್ತವಾಗುವಂಥ ಸಾಲುಗಳು. ನಂಬರ್ 8, ಮೈತ್ರಿ. BM ಗಿರಿರಾಜ್ ಅವರು ಡೈರೆಕ್ಟ್ ಮಾಡಿ 2015 ರಿಲೀಸ್ ಆದ ಸಿನಿಮಾ ಮೈತ್ರಿ. ಪುನೀತ್ರವರ ಸಿನಿ ಜೀವನದಲ್ಲೇ ಹೊಸ ರೀತಿಯ ಸಿನಿಮಾ, ಸೋಷಿಯಲ್ ಡ್ರಾಮಾ ಸಿನಿಮಾ ಇದಾಗಿತ್ತು. ಪುನೀತ್ರವರ ಜೊತೆಗೆ ಮಲಯಾಳಂ ನಟ ಮೋಹನ್ ಲಾಲ್ ಕೂಡ ಕಾಣಿಸ್ಕೊಂಡಿದ್ರು. ಈ ಸಿನಿಮಾ ಕನ್ನಡದ ಜೊತೆಗೆ ಮಲಯಾಳಂ ಭಾಷೆಯಲ್ಲಿ ಕೂಡ ರಿಲೀಸ್ ಆಯಿತು. ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಪ್ಲಾಟ್ ಹಾಗೆ ಸೋಷಿಯಲ್ ಮೆಸೇಜ್ ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗಿತ್ತು. ಜೊತೆಗೆ ಕ್ರಿಟಿಕಲಿ ಒಳ್ಳೆ ಅಪ್ರಿಸಿಯೇಷನ್ ಈ ಸಿನಿಮಾಗೆ ಸಿಕ್ತು. ಪುನೀತ್ರವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಎಂಥದ್ದು ಅನ್ನೋದನ್ನು ಈ ಸಿನಿಮಾ ಹೇಳುತ್ತೆ. ನಂಬರ್ 9, ರಾಜಕುಮಾರ. ಈ ಸಿನಿಮಾ 2017 ಬಿಡುಗಡೆ ಆಯಿತು. ಸಂತೋಷ್ ಆನಂದರಾಮ್ ಅವರು ಈ ಸಿನಿಮಾದ ನಿರ್ದೇಶಕರು.
ಹಾಡಿಬಡಿ ಸಿನಿಮಾಗಳ ನಡುವೆ ಒಂದು ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾವಾಗಿ ಮೂಡಿಬಂತು. ಕ್ರಿಟಿಕ್ಸ್ ಹಾಗೆ ಜನರು ಈ ಸಿನಿಮಾವನ್ನು ಬಹಳ ಇಷ್ಟಪಟ್ಟು ಗೆಲ್ಲಿಸಿದರು. ಈ ಮೂವಿಯನ್ನು ನೋಡಿ ಅನೇಕರು ತಮ್ಮ ಪೋಷಕರನ್ನು ಆಶ್ರಮದಿಂದ ವಾಪಸ್ಸು ಕರೆತಂದ್ರಂತೆ. ಅದು ಈ ಸಿನಿಮಾದ ನಿಜವಾದ ಗೆಲುವು ಅನ್ಬೋದು. ಪುನೀತ್ ರವರು ಕುಟುಂಬ ಸಮೇತ ನೋಡಬಹುದಾದ ಸಿನಿಮಾವನ್ನು ಮಾಡ್ತಾರೆ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ ಸಿನಿಮಾ ರಾಜಕುಮಾರ. ಹಾಗೆ ಪುನೀತ್ ರವರಿಗೆ ಬೆಸ್ಟ್ ಆ್ಯಕ್ಟರ್ ಅಂತ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು. ಇನ್ನು ಅನೇಕ ಪ್ರಶಸ್ತಿಗಳು ಈ ಸಿನಿಮಾಗೆ ಲಭಿಸಿತು. ಬೊಂಬೆ ಹೇಳುತ್ತೈತೆ, ನೀನೇ ರಾಜಕುಮಾರ. ನಂಬರ್ 10, ಯುವರತ್ನ. ಈ ವರ್ಷ ಅಂದರೆ 2021 ಈ ಸಿನಿಮಾ ತೆರೆ ಕಾಣಿತು. ರಾಜಕುಮಾರ ಸಿನಿಮಾದ ಗೆಲುವಿನ ನಂತರ ಸಂತೋಷ್ ಆನಂದ್ರಂ ಹಾಗೆ ಪುನೀತ್ ರವರು ಮತ್ತೆ ಈ ಸಿನಿಮಾಗಾಗಿ ಕೈ ಜೋಡಿಸಿದರು. ಆ್ಯಂಡ್ ಈ ಸಿನಿಮಾದಲ್ಲಿ ಪ್ರೈವೇಟೈಸೇಷನ್ ಆಫ್ ಎಜುಕೇಷನ್ ಹಾಗೆ ಯೂತ್ ಬಗ್ಗೆ ಒಂದೊಳ್ಳೆ ಸಂದೇಶವನ್ನು ಸಾರಿದರು. ಬೇಸರ ಅಂದರೆ ಇದು ಪುನೀತ್ ರವರ ರಿಲೀಸ್ ಆದ ಕೊನೆಯ ಸಿನಿಮಾ. ಈ ವಿಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸಿರುವ ಸಿನಿಮಾಗಳನ್ನು ಹಾಗೂ ಸ್ವಮೇಕ್ ಸಿನಿಮಾಗಳನ್ನು ಮಾತ್ರ ಇನ್ಕ್ಲೂಡ್ ಮಾಡಲಾಗಿದೆ. ಇದು ಕೇವಲ ನನ್ನ ಅಭಿಪ್ರಾಯ, ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಕೊನೆಯದಾಗಿ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರಿಗೆ ಈ ವಿಡಿಯೋದ ಮೂಲಕ ಅಂತಿಮ ನಮನಗಳು. ಮಿಸ್ ಯು ಸರ್.